ರಾಮ ಮಂದಿರವನ್ನು ಕಟ್ಟಿದಂತಹ ಅಯೋಧ್ಯೆಯಲ್ಲೇ ಬಿ ಜೆ ಪಿ ಸೋತು ಮೂಲೆ ಗುಂಪಾಗಿದೆ ರಾಮ ಬಿ ಜೆ ಪಿಗೆ ತಿರುಗು ಬಾಣವನ್ನು ಬಿಟ್ಟಿದ್ದಾನೆ ಈ ಬಾರಿ ಯೋಗಿ ಮತ್ತು ಮೋದಿಯ ಬುಲ್ಡೋಸರ್ ತನಗೆ ಮೂರು ಲಕ್ಷಕ್ಕಿಂತ ಅತಿ ಹೆಚ್ಚು ಅಂತರದಲ್ಲಿ ಗೆಲುವನ್ನು ಅಂತ ಅಂತೇಳಿ ಲಲ್ಲು ಸಿಂಗ್ ಅವರು ನಿರೀಕ್ಷೆಯನ್ನು ಮಾಡಿದರು ಇದೆಲ್ಲವನ್ನು ಗಮನಿಸಿದ್ರೆ ಬಹುಶಃ ಬಿ ಜೆ ಪಿ ಮತ್ತು ಮೋದಿಯ ಉಸಿ ಭಕ್ತಿ ರಾಮನಿಗೆ ಅರ್ಥ ಆಗಿರಬೇಕು ಅದಕ್ಕೆ ಈ ಎಲ್ಲ ಕೋನಗಳಿಂದ ಕೂಡ ಬಾಣವನ್ನು ತಿರುಗಿಸಿ ಮೋದಿಯವ್ರಿಗೆ ರಾಮ ಬಿಟ್ಟಿದ್ದಾನೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ನಮಸ್ಕಾರ ಜೈ ಶ್ರೀರಾಮ್ ಯಾಕಪ್ಪ ಅಂತಂದರೆ ರಾಮ ದೇವರಾಗಿದ್ದರೆ ಒಂದು ಚಂದ ಆದರೆ ರಾಮನನ್ನು ರಾಜಕೀಯ ದಾಳವಾಗಿ ಮಾಡ್ಕೊಂಬಿಟ್ರೆ ಅದು ಭಾರಿ ಕಷ್ಟ ಆಗುತ್ತೆ ಈಗ ಸದ್ಯಕ್ಕೆ ಮೋದಿಗೂ ಕೂಡ ಅದೇ ಆಗಿರೋದು ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಬಾಬಾ ಆಗಿದ್ದಂತಹ ಯೋಗಿ ಆದಿತ್ಯನಾಥ್ ಮತ್ತು ದೇವರೇ ಕಳಿಸ್ಕೊಟ್ಟಂತಹ ಮೋದಿಗೆ ಮುಖಭಂಗ ಆಗಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ರಾಮ ಮಂದಿರವನ್ನು ಕಟ್ಟಿದಂತಹ ಅಯೋಧ್ಯೆಯಲ್ಲೇ ಬಿ ಜೆ ಪಿ ಸೋತು ಮೂಲೆ ಗುಂಪಾಗಿದೆ ರಾಮ ಬಿ ಜೆ ಪಿಗೆ ತಿರುಗು ಬಾಣವನ್ನು ಬಿಟ್ಟಿದ್ದಾನೆ ಅಯೋಧ್ಯೆಯಲ್ಲಿ ಬಿ ಜೆ ಪಿಗೆ ಆಘಾತ ಉಂಟಾಗಿದ್ದು ರಾಮ ಮಂದಿರ ಇರುವಂತಹ ಕ್ಷೇತ್ರವಾದಂತಹ ಫೈಜಾಬಾದ್ನಲ್ಲಿ ಬಿ ಜೆ ಪಿ ಹಿನ್ನಡೆಯನ್ನು ಕಂಡಿದೆ ಸಮಾಜವಾದಿ ಪಕ್ಷದ ಅವಧೇಶ್ ಪ್ರಸಾದ್ ಅವರು ಐವತ್ನಾಲ್ಕು ಸಾವಿರದ ಐನೂರ ಅರವತ್ತೇಳು ಮತಗಳ ಅಂತರದಲ್ಲಿ ಬಿ ಜೆ ಪಿಯ ಲಲ್ಲು ಸಿಂಗ್ ಅವರನ್ನ ಸೋಲಿಸಿದ್ದಾರೆ ಆ ಮೂಲಕ ಅಯೋಧ್ಯೆಯಲ್ಲಿಯೇ ಬಿ ಜೆ ಪಿಗೆ ಮಣೆ ಇಲ್ಲ ಅನ್ನೋದನ್ನು ಇಡೀ ದೇಶಕ್ಕೆ ಸಾರಿದ್ದಾರೆ ಅಂದ ಹಾಗೆ ಉತ್ತರ ಪ್ರದೇಶದ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಅಯೋಧ್ಯೆ ಅಂತೇಳಿ ಹೆಸರನ್ನು ಬದಲಾಯಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಇನ್ನೂ ಅರ್ಧಂಬರ್ಧ ಕಟ್ಟಿದಂತಹ ಅಯೋಧ್ಯೆಯ ರಾಮ ಮಂದಿರವನ್ನು ಪ್ರಧಾನಿ ಮೋದಿಯವರು ಉದ್ಘಾಟನೆಯನ್ನು ಮಾಡಿದರು ರಾಮನ ಹೆಸರು ಬಳಸಿಕೊಂಡು ಎಲ್ಲ ಕಡೆ ಪ್ರಚಾರವನ್ನು ಕೂಡ ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಮೇ ಹದಿನೇಳರಂದು ಉತ್ತರ ಪ್ರದೇಶದ ಬರ್ಕಿಂಗ್ ಹಾಗೂ ಹರ್ಮೀರ್ಪುರ್ನಲ್ಲಿ ಪ್ರಚಾರವನ್ನು ಮಾಡಿದಂತಹ ಮೋದಿ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷ ಗೆದ್ದುಬಿಟ್ರೆ ಅಯೋಧ್ಯೆ ರಾಮ ಮಂದಿರದ ಮೇಲೆ ಬುಲ್ಡೋಸರ್ಗಳನ್ನು ಹತ್ತಿಸ್ತಾರೆ ಅಂತ ದ್ವೇಷಪೂರಿತ ಭಾಷಣವನ್ನು ಕೂಡ ಮಾಡಿದರು ಈ ಎಲ್ಲ ಸರಣಿ ವಿದ್ಯಮಾನಗಳು ಅಯೋಧ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಹ್ಯಾಟ್ರಿಕ್ ಗೆಲುವನ್ನು ತಂದುಕೊಡ್ತವೆ ಅಂತ ಲೆಕ್ಕಾಚಾರ ಮಾಡಲಾಗಿತ್ತು ಹಾಲಿ ಸಂಸದರಾಗಿದ್ದಂತಹ ಬಿ ಜೆ ಪಿಯ ಲಲ್ಲು ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕು ಹಾಗೂ ಹತ್ತೊಂಬತ್ತರಲ್ಲಿ ಇದೇ ಕ್ಷೇತ್ರದಿಂದ ಗೆಲುವು ಸಾಧಿಸಿದರು ಕಳೆದ ಚುನಾವಣೆಯಲ್ಲಿ ಅರುವತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲುವು ದಾಖಲಿಸಿದಂತಹ ಲಲ್ಲು ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಮತಗಳ ಅಂತರದಿಂದ ಸಮಾಜವಾದಿ ಪಕ್ಷದ ಅಭ್ಯರ್ಥಿಗಳ ಎದುರು ಗೆಲುವನ್ನು ದಾಖಲಿಸಿದರು ಈ ಬಾರಿ ಯೋಗಿ ಮತ್ತು ಮೋದಿಯ ಬುಲ್ಡೋಸರ್ ತನಗೆ ಮೂರು ಲಕ್ಷಕ್ಕಿಂತ ಅತಿ ಹೆಚ್ಚು ಅಂತರದಲ್ಲಿ ಗೆಲುವನ್ನು ತಂದುಕೊಡ್ತದೆ ಅಂತೇಳಿ ಲಲ್ಲು ಸಿಂಗ್ ಅವರು ನಿರೀಕ್ಷೆಯನ್ನು ಮಾಡಿದರು ಇನ್ನು ಮೋದಿಯವರು ಪ್ರಚಾರಕ್ಕೆ ಹೋದಲ್ಲೆಲ್ಲ ಅಯೋಧ್ಯೆ ಮತ್ತು ರಾಮನನ್ನು ಉಲ್ಲೇಖಿಸ್ತಾ ಇದ್ರು ರಾಮನ ಜಪವನ್ನು ಮಾಡ್ತಾಯಿದ್ರು ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ರಾಮಮಂದಿರದ ಉದ್ಘಾಟನೆಯನ್ನು ತಿರಸ್ಕರಿಸಿದ್ದಾವೆ ಆ ಮೂಲಕ ಧರ್ಮ ವಿರೋಧಿ ನಿಲುವನ್ನು ತಳೆದಿದ್ದಾವೆ ಅಂತೇಳಿ ಉಗ್ರವಾಗಿ ಟೀಕೆಯನ್ನು ಕೂಡ ಮಾಡಿದರು ಅಯೋಧ್ಯೆಯ ರಾಮ ಮಂದಿರ ಹಾಗೂ ಶ್ರೀರಾಮನನ್ನು ಚುನಾವಣೆಯ ದಾಳವಾಗಿ ಬಳಸಿಕೊಂಡಂತಹ ಮೋದಿಯವರಿಗೆ ಮೋದಿಯವರ ಅನೈತಿಕ ರಾಜಕೀಯಕ್ಕೆ ರಾಮ ಮಂದಿರದ ಬುಡದಲ್ಲೇ ಸರಿಯಾದಂತಹ ಉತ್ತರ ಈಗ ಸಿಕ್ಕಿದೆ ಯಾಟ್ರಿಕ್ ಕನಸು ಕಾಣುತ್ತಿದ್ದಂತಹ ಅಯೋಧ್ಯೆಯ ಬಿ ಜೆ ಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಅವರು ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ವಿರುದ್ಧ ಬರೋಬ್ಬರಿ ಐವತ್ನಾಲ್ಕು ಸಾವಿರ ಮತಗಳ ಅಂತರದಲ್ಲಿ ಸೋಲನ್ನು ಕಂಡಿದ್ದಾರೆ ಈ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿರುವಂತಹ ಎಸ್ ಪಿ ಅಭ್ಯರ್ಥಿ ಅವಧೀಶ್ ಪ್ರಸಾದ್ ಅವರು ಐದು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮತಗಳನ್ನು ಪಡೆದಿದ್ದರೆ ಬಿ ಜೆ ಪಿಯ ಲಲ್ಲು ಸಿಂಗ್ ಅವರು ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತೆರಡು ಮತಗಳನ್ನು ಪಡೆದಿದ್ದಾರೆ ಈ ಎರಡೂ ಪಕ್ಷಗಳು ಮಾತ್ರ ಅಲ್ಲದೆ ಬಿ ಎಸ್ ಪಿ ಅಭ್ಯರ್ಥಿ ಸಚ್ಚಿದಾನಂದ ಪಾಂಡ್ಯವರು ನಲವತ್ತಾರು ಸಾವಿರದ ನಾನ್ನೂರ ಏಳು ಮತಗಳನ್ನು ಪಡೆದಿದ್ದರೆ ಸಿ ಪಿ ಐ ಅಭ್ಯರ್ಥಿ ಅರವಿಂದ ಸೇನವರು ಹದಿನೈದು ಸಾವಿರದ ಮುನ್ನೂರ ಅರವತ್ತೇಳು ಮತಗಳನ್ನು ಪಡೆದಿದ್ದಾರೆ ಇದಷ್ಟೇ ಅಲ್ಲದೆ ಇನ್ನೂ ಹತ್ತು ಮಂದಿ ಸಣ್ಣ ಪುಟ್ಟ ಪಕ್ಷಗಳ ಹಾಗೂ ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿದ್ದರು ಅವರೆಲ್ಲರೂ ಕೂಡ ಸುಮಾರು ಹದಿನೆಂಟು ಸಾವಿರದಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಅಂದರೆ ಬಿ ಜೆ ಪಿಯ ವಿರುದ್ಧ ಬರೋಬ್ಬರಿ ಒಂದು ಲಕ್ಷಕ್ಕೂ ಅಧಿಕ ಮತಗಳು ಚಲಾವಣೆಯಾಗಿದ್ದಾವೆ ಇನ್ನು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ದೂರದ ಬಟ್ಟ ನುಣ್ಣಗೆ ಅನ್ನೋ ಹಾಗೆ ಅಯೋಧ್ಯೆಯ ರಾಮ ಮಂದಿರ ಕರ್ನಾಟಕಕ್ಕೆ ಹಾಗೂ ದೇಶದ ವಿವಿಧ ಭಾಗಗಳಿಗೆ ವೈಭವವಾಗಿ ಕಾಣಬಹುದು ಆದರೆ ಅಲ್ಲಿರುವಂತಹ ಜನರಿಗೆ ಅಯೋಧ್ಯೆಯ ರಾಮ ಮಂದಿರ ಶಾಪವಾಗಿಲ್ಲ ಆದರೆ ಅಯೋಧ್ಯೆಯ ಹೆಸರಿನಲ್ಲಿ ಬಿ ಜೆ ಪಿ ಸರ್ಕಾರಗಳು ನಡ್ಕೊಂಡಿರುವಂತಹ ರೀತಿ ಮಾತ್ರ ಅತ್ಯಂತ ಕೆಟ್ಟದಾಗಿದೆ ಅಲ್ಲಿನ ಜನರನ್ನು ಒಕ್ಕಲೆಬ್ಬಿಸಲಾಗಿದೆ ಅಭಿವೃದ್ಧಿಯ ಹೆಸರಿನಲ್ಲಿ ಅವರ ಮನೆಗಳು ಜಮೀನುಗಳನ್ನು ಕಿತ್ಕೊಳ್ಳಲಾಗಿದೆ ಅವ್ರು ಯಾರಿಗೂ ಕೂಡ ಸರಿಯಾದ ಪರಿಹಾರಗಳನ್ನು ಕೂಡ ನೀಡಲಾಗಿಲ್ಲ ಈ ಎಲ್ಲದರ ಹೊಣೆಯನ್ನು ಬಿ ಜೆ ಪಿ ಹೊರಬೇಕಾಗಿದೆ ಈ ಎಲ್ಲದರ ಆಕ್ರೋಶದ ಕಾರಣಕ್ಕಾಗಿ ಬಿ ಜೆ ಪಿಯಲ್ಲಿ ಸೋತಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ